ಸಾಯಿ ರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾನೊಂದು ಪತ್ರದವನ್ನು ಓದ್ತೀನಿ. ಪತ್ರ ಓದಿದ ಮೇಲೆ ನಿಮ್ಮ ಮನಸ್ಸಲ್ಲಿ ಏನಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಯಾಕೆಂದರೆ ಮದುವೆ ಆಗಿಲ್ಲ ಅನ್ನೋದು ದೊಡ್ಡ ಸಂಕಟ. ಮದುವೆ ಆಗಿಲ್ಲ ಅಂತ ಜ್ಯೋತಿಷ್ಯ ಹತ್ರ ಪರಿಹಾರ, ಮತ್ತು ಈ ಮನೆಗೆ ಬಂದ ಮೇಲೆ ಮದುವೆನೇ ಆಗಲಿಲ್ಲ ಅಂಥೇಳಿ, ಆ ವಾಸ್ತು ಸರಿ ಇಲ್ಲ ಅಂಥೇಳಿ ಆ ವಾಸ್ತು ಚೇಂಜ್ ಮಾಡಿ ಇನ್ನೊಂದು ವಾಸ್ತುಕ್ಕೆ ಹೋಗೋದು ಮದುವೆ ಆಗಲಿ ಅಂತ, ಹೆಂಗೋ ಅರ್ಕೆ ಕಟ್ಟಿ ಅಥವಾ ಮನೆ ಚೇಂಜ್ ಆಗಿ ಮದುವೆ ಆಗೋಯ್ತು. ಆದರೆ ಮಕ್ಕಳಾಗಲ್ಲ ಅಂತ ಒಂದು ಯೋಚನೆ, ಅಪ್ಪಿತಪ್ಪಿ ಮಕ್ಕಳಾಗೋಯ್ತು ಅಂತ ಇಟ್ಕೊಳ್ಳಿ. ಮಕ್ಕಳಾದಮೇಲೆ ಆ ಮಕ್ಕಳಲ್ಲಿ ಏನಾದರೂ ದೋಷ ಇತ್ತು, ಕಾಯಿಲೆ ಇತ್ತು, ವಿಚಿತ್ರವಾದ ನಡವಳಿಕೆ ಇತ್ತು ಅಂದಾಗ ಫಸ್ಟ್ ನಾನು ಯಾಕೆ ಮದುವೆ ಆದೆ ಅನಿಸುತ್ತೆ, ನನಗೆ ಯಾಕೆ ಮಕ್ಕಳಾದರು ಅನಿಸುತ್ತೆ. ಎಲ್ಲ ಚೆಂದಾಗಿದ್ದರೆ ಓ ನಂಗೆ ಮದುವೆ ಆಯಿತು, ಮಕ್ಕಳಾಯಿತು, ಖುಷಿಯಾಗಿದ್ವಿ. ಮದುವೆ ಆದ ಮಕ್ಕಳಿಂದನೇ ನಮಗೆ ಅಪ್ಪ ಅಮ್ಮಗೆ ನೋವು ಕೊಡೋದಾದರೆ, ಮಕ್ಕಳಿಂದನೇ ತಂದೆ ತಾಯಿಗೆ ಸಂಕಟ ಶುರುವಾದರೆ, ಮಕ್ಕಳಿಂದನೇ ತಂದೆ ತಾಯಿಗೆ ಚಿಂತೆ, ಖಿನ್ನತೆ, ದುಃಖ, ನೋವು ಶುರುವಾಗಿಬಿಟ್ರೆ ಮಕ್ಳು ಯಾಕಾದರೂ ಪಡೆದ್ವಪ್ಪ, ಮಕ್ಳು ಯಾಕಾದರೂ ಹೆತ್ತಿದ್ವಿ ಅಂತ ಅನಿಸ್ಬಿಡ್ತದೆ. ಅದಕ್ಕೆ ಒತ್ತು ಕೊಟ್ಟು ಒಂದು ಪತ್ರ ಬರೆದಿದೆ, ಇಲ್ಲಿ ಒಬ್ಬರು ಬರೆದಿದ್ದಾರೆ. ಅವರ ನೋವು ಏನು ಅನ್ನೋದನ್ನು ನಾನು ಇವಾಗ ಓದ್ತೀನಿ. ಇವತ್ತು ಈ ನೋವು ನಿಮ್ಮನೇಲಿ ಇಲ್ಲದೇ ಇರ್ಬೋದು, ನಿಮ್ಮ ಮಕ್ಕಳಿಂದ ಯಾರು ಗೊತ್ತು ಯಾವಾಗ ಏನೇನಾಗೋಗುತ್ತೋ. ನಮ್ಮ ಮಕ್ಕಳಲ್ಲಿ ವಿಚಿತ್ರವಾದ ಘಟನೆಗಳು, ವಿಚಿತ್ರವಾದ ಅನುಭವಗಳು, ವಿಚಿತ್ರವಾದಂಥ ವರ್ತನೆಗಳು. ಅದಕ್ಕೆ ಇವತ್ತಿನ ಎಪಿಸೋಡ್ ಭಾಳ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜಗತ್ತಿನಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು, ಜಗತ್ತಿನಲ್ಲಿ ಈ ಭೂಮಿ ಅನ್ನೋ ಗ್ರಹದಲ್ಲಿ. ಹಾಗೆ ನಮ್ಮ ಬದುಕಿನಲ್ಲೂ ಕೂಡ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟರೊಳಗೆ ಏನು ಬೇಕಾದ್ರೂ ಆಗೋಗ್ಬೋದು. ಅದರಿಂದ ಯಾವುದು ಶಾಶ್ವತ ಅಲ್ಲ, ಯಾರೂ ಸರಿ ಇಲ್ಲ. ನಾವೆಲ್ಲ ಸರಿಯಾಗಿದ್ದಿದ್ರೆ ಶಾಶ್ವತವಾದ ಸುಖ ಸಿಗ್ತಿತ್ತು. ನಾವು ಯಾರು ಸರಿ ಇಲ್ಲ, ಅದಕ್ಕೆ ಶಾಶ್ವತವಾದ ಸುಖ ಇಲ್ಲ. ಗಂಡನಿಂದ ಸುಖ ಇಲ್ಲ, ಹೆಂಡತಿಯಿಂದ ಸುಖ ಇಲ್ಲ, ಮಕ್ಕಳಿಂದ ಸುಖ ಇಲ್ಲ. ಅದಕ್ಕೆ ನಾನಿವತ್ತು ನಾನು ಪತ್ರ ಓದ್ತೀನಿ. ಇದೊಬ್ಬರು ಪತ್ರವನ್ನು ಬೆಂಗಳೂರಿಂದನೇ ಬರೆದಿದ್ದಾರೆ. ಒಬ್ಬರು ಅವ್ರು ಹೇಳ್ತಾರೆ, ನನಗೆ ಮೂರು ಜನ ಮಕ್ಕಳು, ಇಬ್ಬರು ಗಂಡು ಮಕ್ಕಳು, ಒಬ್ಬಳು ಮಗಳು. ನನ್ನ ದೊಡ್ಡ ಮಗ ಅಕ್ಷಯ್ ಎ ಜೋಶಿ, ಅವನಿಗೆ 14 ವರ್ಷ ವಯಸ್ಸಂತೆ, 9ನೇ ಕ್ಲಾಸಲ್ಲಿ ಓದ್ತಿದ್ದಾನೆ. 2.5 ವರ್ಷದ ಹಿಂದೆ ಈ ಹುಡುಗ ಒಂದು ಕಾಯಿಲೆ ಶುರುವಾಯಿತಂತೆ. ಯಾಕೆಂದರೆ 2.5 ವರ್ಷದ ಹಿಂದೆ ನಾವು ಒಂದು ಬಾಡಿಗೆ ಮನೆಯಲ್ಲಿದ್ದಾಗ ನನ್ನ ಮಗ ಇದ್ದಕ್ಕಿದ್ದ ಹಾಗೆ ತಲೆ ಬಡ್ಕೊಳ್ಳೋದು ಶುರು ಮಾಡಿಬಿಟ್ಟ. ರೋಡಲ್ಲಿ ಹೋದರೂ, ಮನೆಯಲ್ಲಿದ್ದರೂ, ಎಲ್ಲೇ ಹೋದರೂ, ಎಲ್ಲೇ ಕೂತಿದ್ರು ತಲೆ ಬಡ್ಕೊಳ್ಳೋದೇ ಕೆಲಸ ಅವನಿಗೆ. ತಲೆನ ಚೆನ್ನಾಗಿ ಬಡ್ಕೊಳ್ತಾ ಇದ್ದಂತೆ, ತುಂಬ ಜೋರು ಜೋರಾಗಿ ಬಡ್ಕೊಳ್ತಾ ಇದ್ದ. ಯಾಕಿಂಗೆ ಬಡ್ಕೊತಲ್ಲ ಅಂಥೇಳಿ ಬೆಂಗಳೂರು ನಿಮಾನ್ಸ್ಗೆ ಕರ್ಕೊಂಡೋಗಿ ತೋರಿಸಿದಾಗ ಮೆದುಳಿನಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿಬಿಟ್ಟಿದೆ, ಮೆದುಳಿನಲ್ಲಿ ಕೆಮಿಕಲ್ ರಿಯಾಕ್ಷನ್ ಆದಾಗ ಈ ರೀತಿ ಆಗುತ್ತೆ ಅಂತ ಹೇಳಿ ಕೆಲವು ಮಾತ್ರೆಯನ್ನು ಕೊಟ್ರಂತೆ. ಪ್ರತಿ ತಿಂಗಳು ಕರ್ಕೊಂಡು ತೋರಿಸ್ತಾ ಇದ್ರಂತೆ. ಐ ಕ್ಯೂ ಟೆಸ್ಟ್ ಮಾಡಿಸಿದ್ರು, ಬಾರ್ಡರ್ ಲೈನಲ್ಲಿ ಇದ್ದಾನೆ ಐ ಕ್ಯೂ ಅಂದರು. OCD ಪ್ರಾಬ್ಲಮ್ ಇದೆ ಅಂತೇಳಿ ಮಾತೆ ಕೊಡ್ತಿದ್ರು. ಮೊಬೈಲ್ ಹುಚ್ಚಂದ್ರೆ ಹುಚ್ಚಂತೆ, ಮೊಬೈಲು ಕೊಟ್ಬಿಟ್ರೆ ಸಾಕು ಗೇಮ್ಸ್ ಹಾಕೋ ಕೂತಿರ್ತಾನಂತೆ, ಮೊಬೈಲ್ ಕೊಡಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನಂತೆ. ಮೊಬೈಲ್ ಆಡಲಿ, ಮೊಬೈಲಲ್ಲಿ ಗೇಮ್ಸ್ ಮಾಡಲಿ ಮಾಡದೇ ಇರಲಿ, ಸ್ವಿಚ್ ಆಫ್ ಆದರೂ ಕೂಡ ಮೊಬೈಲ್ ಕೈಲಿಟ್ಕೊಂಡೇ ಇರಬೇಕಂತೆ. ನೋಡಿ, ಮೊಬೈಲ್ ಆನ್ ಇದ್ದರೂ ಕೈಲಿರಬೇಕು, ಸ್ವಿಚ್ ಆಫ್ ಆಗಿದ್ದರೂ ಮೊಬೈಲ್ ಕೈಲೇ ಇರಬೇಕಂತೆ. ಅಷ್ಟು ಮೊಬೈಲ್ಗೆ ಅಡಿಕ್ಷನ್ ಆಗಿಬಿಟ್ಟಿದೆ ಈ ಒಂದು ಹುಡುಗ. ಈಗ ತುಂಬ ನೆಗೆಟಿವಾಗಿ ಥಿಂಕ್ ಮಾಡ್ತಾನಂತೆ. ಇನ್ನೊಂದು ಇದು ಪ್ರಾಣಿ ಮೇಲೆ ಪ್ರಯೋಗ ನೋಡಿ, ಬರೀ ನಾಯಿಗಳ ಜೊತೆ ಆಟ ಆಡೋದು, ಆ ನಾಯಿ ಮೇ ಮೇಲೆ ಆರು ಬರೋಂಗೆ ಮಾಡ್ಕೊಳ್ಳೋದು, ಬೀದಿಲಿರೋ ಎಲ್ಲ ನಾಯಿಗಳನ್ನು ಮುಟ್ತಾನಂತೆ, ಹೋಗಿ ನಾಯಿ ಕಂಡ್ರೆ ಹುಚ್ಚುಚ್ಚರಂತೆ ಮಾಡ್ತಾನಂತೆ. ನಾಯಿ ಕಂಡು ಅಂದರೆ ಹುಚ್ಚರಂತೆ, ಹುಚ್ಚುಚ್ಚಂಗೆ ಮಾತಾಡ್ತಾನಂತೆ. ಯಾರ ಜೊತೆಲೂ ಸೇರ್ಕೊಳ್ಳಲ್ಲ, ಸೋಷಿಯಲ್ ಲೈಫ್ ಇಲ್ಲ ಅವನಲ್ಲಿ, ಯಾರ ಜೊತೆಲೂ ಮಾತಾಡೋದಿಲ್ಲ, ಸ್ಕೂಲಲ್ಲೂ ಮಾತಾಡೋದಿಲ್ಲ, ಮನೆಯಲ್ಲೂ ಮಾತಾಡೋದಿಲ್ಲ. ತಮ್ಮ ತಂಗಿ ತುಂಬ ಹಿಂಸೆ ಕೊಡ್ತಾನೆ, ಗರ್ವ ಅಹಂಕಾರ ಹುಡುಗಾಟ ತುಂಬ ಆಡ್ತಾನೆ, ನಮ್ಮ ಮಾತು ಯಾವುದು ಕೇಳೋದಿಲ್ಲ, ದಿನಾಲು ನಮ್ಮ ಕೈಲಿ ಒಡೆಸ್ಕೋತಾನೆ.
ಒಂದು ಗಂಟೆ ಬ್ರಷ್ ಮಾಡ್ಕೆ ಅಂತ ಹೋದ್ರೆ ಹಲ್ಲುಜ್ಜಕ್ಕೆ ಅಂತ ಹೋದ್ರೆ ಒಂದು ಗಂಟೆ ಆಗುತ್ತಂತೆ. ಕರಡಿ ಮುಂದೆ ನಿಂತ್ಕೊಂಡು ಹಲ್ಲುಜ್ಜೋದು, ಟಾಯ್ಲೆಟ್ಗೆ ಹೋದರೆ ಒಂದು ಗಂಟೆ ಟೈಮ್ ಟಾಯ್ಲೆಟಲ್ಲೇ ಇರ್ತಾನಂತೆ. ತುಂಬ ಆಲಸ್ಯ, ಎಷ್ಟು ಹೇಳಿದ್ರು ಮಾತು ಕೇಳೋದಿಲ್ಲ, ದಿನ ಹೊಡಿತೀವಿ, ಕೋಪ ಬಂದುಬಿಟ್ಟು ತುಂಬಾ ನಮಗೆ ಬೈತಾನೆ ಹೊಡಿತಾನೆ, ತಂದೆ ತಾಯಿ ಗೌರವ ಕೊಡೋದಿಲ್ಲ, ಶತ್ರು ಥರ ನಮ್ಮನ್ನು ಕಾಣ್ತಾನೆ, ಬಾಯಲ್ಲೆಲ್ಲ ಕೆಟ್ಟ ಮಾತುಗಳು ಬರ್ತದೆ, ಸಿಟ್ಟು ನಮ್ಮನ್ನೇ ಹೊಡೆಯೋಕ್ಕೆ ಹೋಗೋಷ್ಟು ಸಿಟ್ಟು ಅವನಲ್ಲಿದೆ, ಓದೋದ್ರಲ್ಲಿ ಆಸಕ್ತಿ ಇಲ್ಲ, ಬರವಣಿಗೆಯಲ್ಲಿ ತುಂಬಾ ಹಿಂದಿದ್ದಾನೆ, ಪರೀಕ್ಷೆ ಪೂರ್ತಿ ಬರೆಯೋದಿಲ್ಲ, ಗೊತ್ತಿದ್ರು ಕೂಡ ಬರೆಯೋಲ್ಲ. ಇವನು 8 ಸಿಸಿರನ್ನಾಗಿ ಹುಟ್ಟಿದ್ದಾನಂತೆ, ಹುಟ್ಟಿದಾಗ 1 kg 700 gram ಇದ್ದ ಅಂಥೇಳಿ ಬರೆದಿದ್ದಾರೆ. ಈ ಹುಡುಗನ ಒಂದು ನಡವಳಿಕೆ ನನಗೆ ಅರ್ಥ ಆಯಿತು ಅನಿಸುತ್ತೆ. ಯಾಕಂದರೆ ಈ ಥರ ಮಕ್ಕಳು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಮಕ್ಕಳಲ್ಲಿ ಹುಡುವಾಗ ಚೆನ್ನಾಗಿದ್ದರು, ಅಲ್ಲಿ ಬೀಳೋವರೆಗೂ ಚೆನ್ನಾಗಿದ್ದರು, ಅಲ್ಲಿ ಬಿದ್ದಮೇಲೂ ಕೂಡ ಚೆನ್ನಾಗಿದ್ದರು, ಗಡ್ಡ ಮೀಸೆ ಬರೋವರೆಗೂ ಸ್ವಲ್ಪ ಚೆನ್ನಾಗಿದ್ರು. ಗಡ್ಡ ಮೀಸೆ ಬಂದ ನಂತರ ಕೆಲವು ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಇರ್ತಾ ಇರ್ತದೆ, ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳಿಗೆ ಈ ಥರ ಜಾಸ್ತಿ ದೋಷ ಕಾಣ್ತಾ ಇದೆ. ಇತ್ತೀಚೆಗೆ ಸುಮಾರು ನನಗೆ 4 ಕೆಲವು ತಿಂಗಳಿಂದ ನಾನು ಇದೊಂದು 2-3 ಕೇಸ್ ನೋಡಿದೆ ನಾನು. ಯಾವುದೇ ಆಗಿರಲಿ ಇದಕ್ಕೆ ಔಷಧಿಯಿಂದ ಗುಣಪಡಿಸೋಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ OCD ಅಂತ ಹೇಳಿದಾರಂತೆ, ಕಂಪಲ್ಸರಿ ಡಿಸಾರ್ಡರ್ ಇದು ಮೆಡಿಕಲ್ ಸೈನ್ಸ್ ಪ್ರಕಾರ. ಆದರೆ ಔಷಧಿ ಕೊಟ್ಟರು ಕೂಡ ಇದು ಕ್ಯೂರ್ ಆಗ್ತಿಲ್ಲ. ಈ ಥರ ಬಿಹೇವಿಯರ್ ನಡವಳಿಕೆಗೆ ವರ್ಲ್ಡಲ್ಲಿ ಔಷಧಿ ಕಂಡುಹಿಡಿದಿಲ್ಲ. ಹಾಗಾದರೆ ಇದನ್ನು ಯಾವ ರೀತಿ ಕ್ಯೂರ್ ಮಾಡಬೇಕು, ಯಾತಕ್ಕೆ ಈ ಕಾಯಿಲೆ ಬಂತು ಈ ಹುಡುಗನಿಗೆ? ಈ ಹುಡುಗ 14 ವರ್ಷದ ಹುಡುಗ ಈ ರೀತಿ ಬಿಹೇವ್ ಮಾಡ್ತಿದ್ದಾನೆ ಅಂತಂದರೆ ಯಾವ ಮಿಷಿನಲ್ಲಿ ಮೈಕ್ರೋಸ್ಕೋಪ್ ಇಡಬೇಕಾ ಟೆಸ್ಟ್ ಮಾಡಲಿಕ್ಕೆ, MRI ಸ್ಕ್ಯಾನ್ ಮಾಡಬೇಕಾ, ಎಲ್ಲ ಮಾಡೋದಾಯ್ತು. ಆದರೆ ತಲೆ ಬಡ್ಕೊಳ್ಳೋದು, ಕೂಗಾಟ ಇದನ್ನೆಲ್ಲ ಇದೆಯಲ್ಲ, ಇದಕ್ಕೆ ತಲೆನೋವು ಔಷಧಿ ಕೊಡ್ಬೋದು, ತಲೆ ಬಡ್ಕೊಳ್ಳೋದಕ್ಕೆ ಔಷಧಿ ಇಲ್ಲ. ನಾಯಿನ ಮುದ್ದಾಡ್ಬೋದು, ನಾಯಿಕಲ್ಲಿ ಕಟ್ಟಿಸ್ಕೊಳ್ಳೋದು, ನಾಯಿಕೆಯಲ್ಲಿ ಆಟ ಆಡುವಾಗ ಅದು ಹಿಂಸೆ ಪಡೋದು ಇದೆಲ್ಲ ಇದೆಯಲ್ಲ, ಇದಕ್ಕೆ ಬಿಡ್ಸೋಕ್ಕೆ ಮೆಡಿಷನ್ ಇಲ್ಲ. ನಾಯಿ ಕಡ್ದುಬಿಟ್ರೆ ಔಷಧಿ ಇದೆ. ನಾಯಿ ಕಡ್ದಾಗ ನಾವು ಚಿಕ್ಕವರಿದ್ದಾಗ 50 ವರ್ಷದಿಂದೆ ಒಕ್ಕಲು ಸುತ್ತ ಇಂಜೆಕ್ಷನ್ ಕೊಡ್ತಾಯಿದ್ರು ನಾಯಿ ಕಡ್ದುಬಿಟ್ರೆ. ಈ ನಾಯಿ ಜೊತೆ ಆಟ ಆಡೋದು, ನಾಯಿ ಮೇಲೆ ಎಗರಿಸ್ಕೊಳ್ಳೋದು ಇವೆಲ್ಲ ಇದೆಲ್ಲ. ನಾಯಿ ಜೊತೆ ಆಟ ಆಡಬೇಡ ಅಂತ ತಡೆಯೋಕ್ಕೆ ಔಷಧಿ ಟಾನಿಕು ಇಂಜೆಕ್ಷನ್ ಜಗತ್ತಲ್ಲಿ ಇಲ್ಲ. ಹಾಗಾದರೆ ಈ ಸಮಸ್ಯೆ ಯಾವ ರೀತಿ ಪರಿಹಾರ ಮಾಡಬೇಕು? ಇದು ಇನ್ಮೇಲೆ ಜಾಸ್ತಿ ಆಗುತ್ತೆ. ಇದು ಒಂದು 100 ಮನೇಲಿ ಒಂದು 50 ಮನೇಲಿ ಈ ಥರದ ಮಕ್ಕಳಿಗೆ ಆಗುತ್ತೆ. ಇದು ಹೆಣ್ಣಾಗಲಿ ಗಂಡಾಗಲಿ ಇವತ್ತಿನ ಅವ ಆಗಿದೆ, ಸಂವತ್ಸರ ಫಲಗಳಾಗಿದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ. ಅದಕ್ಕೆ ನಮ್ಮ ಮಕ್ಕಳು ನಮ್ಗೆ ತೊಂದರೆ ಕೊಡ್ತಿದ್ದಾರಂದರೆ ತಂದೆ ತಾಯಲ್ಲಿ ಏನೋ ದೋಷ ಇದೆ ಅಲ್ವಾ? ಒಂದು ಇಂಥ ಮಕ್ಕಳು ಜನ್ಮ ಕೊಡಬೇಕಾದ್ರೆ ನಾವೇನು ತಪ್ಪು ಮಾಡಿದ್ವಿ ಅನ್ನೋದು ಒಂದು ಅರಿವು ನಮ್ಗೆ ಬರಬೇಕು. ಮೂರನೇದು, ನಾವು ಈ ರೀತಿ ಸಂಸಾರದಲ್ಲಿ ಇಂಥ ಮಕ್ಕಳ ಜೊತೆ ಬದುಕಬೇಕಾದ್ರೆ ಏನು ಋಣ ಇದೆ ನಮ್ಮ ಓದ್ ಜನ್ಮದ್ದು? ಮಗನ ಋಣ ಇದೆಯಾ, ಗೋತ್ರ ಋಣ ಇದೆಯಾ? ಗೊತ್ತಿಲ್ಲ. ಈ ಋಣಬಾಧೆಯಲ್ಲಿ ಒಂದು ಸಂಸಾರ ನಡೆಯೋದು, ಒಂದು ಮದುವೆ ಮಕ್ಕಳು ಅನ್ನೋ ಒಂದು ಋಣಬಾಧೆ. ಇಲ್ಲಿ ತಂದೆ ತಾಯಿನ ಜಾತಕದ ದೋಷ ಇದೆಯೋ, ಮಗನ ಜಾತಕದಲ್ಲಿ ದೋಷ ಇದೆಯೋ, ಇಲ್ಲ ಗೋತ್ರದ ಶಾಪ ಇದೆಯೋ, ಅದು ಬೇರೆ ಪ್ರಶ್ನೆ. ಒಟ್ಟಿನಲ್ಲಿ ಈ 3 ಫ್ಯಾಕ್ಟರ್ಸನ್ನು ಅರ್ಥ ಮಾಡ್ಕೋಬೇಕು. ಇದು ಡಯಾಗ್ನೈಸ್ ಮಾಡೋ ರೀತಿ ನಾನು ಹೇಳ್ತಾ ಇರೋದು. ಮೂರನೇದು, ಈ ಹುಡುಗನ ಜಾತಕನ ಕೂಡ ಕಳಿಸಿದೆ ನನ್ನ ಹತ್ರ. ಈ ಹುಡುಗನ ಜಾತಕ ಪ್ರಕಾರ ಈ ಥರ ದೋಷ ಇರಬಾರ್ದು. ಇಲ್ಲ, ಜಾತಕ ಪ್ರಕಾರ ಈ ಹುಡುಗ ಈ ಥರ ಸಫರ್ ಪಡೋಗಿಲ್ಲ. ಈಗಿನ ದಶಾಭುಕ್ತಿ, ಗೋಚಾರ ಮತ್ತು ನವಾಂಶ, ರಾಶಿಕುಂಡ್ಲಿ, ಅಷ್ಟಕವರ್ಗ ಎಲ್ಲ ನೋಡಿದಾಗ ಇದರಲ್ಲಿ ಯಾವುದೇ ರೀತಿಯ ದೋಷಗಳು, ಈ ರೀತಿಯ ದೋಷಗಳು ಕಾಣುವಂಥದ್ದಿಲ್ಲ. ಹಾಗಾದರೆ ಇದಕ್ಕೇನಿದೆ, ಯಾಕೆ ಹೀಗಾಡ್ತಾನೆ ಹುಡುಗ ಅನ್ನೋ ಪ್ರಶ್ನೆ. ಇವರಿಗೆ ಆಗದೇದವ್ರು ಯಾರೋ ಇರ್ಬೋದು, ಅಥವಾ ಇವ್ರಿಗೆ ಆಗುವಂಥ ಜನನ ಒಳಗಡೆ ಇದು ಒಳಸಂಚಿನಲ್ಲಿ ಈ ಮಗುಗೆ ಪ್ರಯೋಗ ಆಗಿದೆ. ಜಾತಕದ ಪ್ರಕಾರ ಇದಿಲ್ಲ. ಇವನಿಗೆ ಈ ತಲೆ ಬಡ್ಕೊಳ್ಳೋದು, ಕುಚ್ಚೋದು, ಕೂಗೋದೆಲ್ಲ ಅವನಿಗೆ ಬುದ್ಧಿ ಬಂದಾಗಲೇ ಬರಬೇಕಾಗಿತ್ತಿದ್ದು. 5ನೇ ವರ್ಷಕ್ಕೂ 6ನೇ ವರ್ಷಕ್ಕೂ ಅವಲೇ ಬಡ್ಕೋಬೇಕಾಯ್ತು. ತಲೆನೆಲ್ಲ ಚಚ್ಕೊಳ್ಳೋದು, ಕೂಗಾಡೋದು ಮಾಡೋದು, ನಾಯಿಗಳ ಜೊತೆಯೆಲ್ಲ ತಂಟೆ ಮಾಡೋದು, ನಾಯಿಗಳಿಗೆ ತೊಂದರೆ ಕೊಡೋದು, ಈ ಥರದ್ದೆಲ್ಲ ದೋಷ. ಅವನು ಎದ್ದು ನಡೆಯುವಾಗ, ಓಡಾಡುವಾಗಲೇ, ಮಾತಾಡುವಾಗಲೇ ಅಮ್ಮ ಅಪ್ಪ ಅಂತ ಕರಿವಾಗಲೇ ಬರಬೇಕಾಗಿತ್ತು. ಇದು ಬಂದಿರೋದು ಈಗ 14ನೇ ವಯಸ್ಸಿನಾಗ ಬಂದಿದೆ. ಇದು ಇಷ್ಟು ದಿವಸ ಇರಲಿಲ್ಲ, ಅದು ಈಗ ಬಂದಿರೋದು. ಅಂದರೆ ನಾವು ದಶಾಭಕ್ತಿ ನೋಡಿದಾಗ ಅಲ್ಲಿ ದಶಾಭಕ್ತಿ ದೋಷ ಇಲ್ಲ, ಆದರೆ ಇದು ಯಾರೋ ಒಂದು ತೊಂದರೆ ಮಾಡಿದ್ದಾರೆ, ಇದನ್ನು ಯಾರೂ ನಂಬೋದೇ ಇಲ್ಲ. ಹಾಗಾದರೆ ಡಾಕ್ಟ್ರೇ ಕ್ಯೂರ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಪ್ರಶ್ನೆ. ಅದು ಬೆಂಗಳೂರು ನಿಮಾನ್ಸಲ್ಲಿ ಹೋಗಿದ್ದಾರೆ,
ಬ್ರೈನಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿರೋದ್ರಿಂದ ಈ ರೀತಿ ದೋಷ ಇದೆ ಅಂತ ಹೇಳಿದ್ದಾರೆ. ಆ ಕೆಮಿಕಲ್ ರಿಯಾಕ್ಷನ್ ಆಗಿರೋದನ್ನ ತಡೆಗಟ್ಟಕ್ಕೆ ಮಾತ್ರ ಕೊಟ್ಟಿದ್ದು ಕೂಡ ಓಸಿಡಿ ಕನ್ವರ್ಟ್ ಆಗಿ ಗಂಟಕಟ್ಟಲೆ ಬಾತ್ರೂಮ್ ಅಲ್ಲಿ ಇರ್ತಾನೆ, ಗಂಟಕಟ್ಟಲೆ ಅಲ್ಲುಜ್ಜುತ್ತಾನೆ, ತೊಳೆದಿದ್ದೆ ತೊಳೆಯುತ್ತಾನೆ, ಹೇಳಿದ್ದೆ ಹೇಳ್ತಿರ್ತಾನೆ. ಬಾತ್ರೂಮ್ ಅಲ್ಲೆಲ್ಲ ಅರ್ಧ ಗಂಟೆ ಎಲ್ಲ ಮುಕ್ಕಾಲು ಗಂಟೆ ಅಲ್ಲೇ ನೀರು ಕಂಡ್ರೆ ತುಂಬ ಹೊತ್ತು ಕೂತಿರ್ತಾರೆ. ಅದು ಬಾತ್ರೂಮ್ ಆಗಿರ್ಬೋದು, ಕೆರೆ ಇರ್ಬೋದು, ನದಿ ಇರ್ಬೋದು, ಸಮುದ್ರ ಇರ್ಬೋದು, ನೀರಿದ್ದ ಜಾಗದಲ್ಲಿ ಗಂಟಕಟ್ಟಲೆ ಕೂತಿರ್ತಾರೆ. 50 ಸಲ ನೀರು ಸ್ನಾನ ಮಾಡ್ತಾರೆ ಒಂದು ಗಂಟೆಯಲ್ಲಿ, ಒಂದು 30 ಸಲ ಅಲ್ಲುಜ್ಜುತ್ತಾರೆ, ಒಂದು 50-70 ಸಲ ಕೈಕಾಲು ತೊಳಿತಾನೆ ಇರ್ತಾರೆ. ಓ ಸಿ ಡಿ, ಇದು ಓ ಸಿ ಡಿ ಅಂತ ಡಿಕ್ಲೇರ್ ಆಗಿದೆ ಕಾಯಿಲೆ. ಇದು ನಾನು ಹೇಳ್ತಿಲ್ಲ, ನಿಮ್ಮ ಅನ್ಸಲ್ಲಿ ಆಗಿದೆ. ಈ ಸಿಂಪ್ಟಮ್ಸಲ್ಲಿ ಇದ್ದಾಗ ಏನಾಗಿದೆ, ನನ್ನ ಪ್ರಕಾರ ಇದು ಕೇಕಮತಿ ಅಂತ ಬಾನಾಮತಿಲಿ ಒಂದು ಪ್ರಯೋಗ. ಬಾನಾಮತಿ ಅನ್ನೋದು ದೊಡ್ಡ ವಿಶೇಷವಾದಂಥ ಪ್ರಯೋಗ. ಅದರಲ್ಲಿ ಕೇಕಮತಿ ಅಂತ ಒಂದು ಪ್ರಯೋಗ ಇದೆ. ಕೇಕಮತಿ, ಮದಮತಿ, ಮಂದಮತಿ, ಚಾರುಮತಿ, ಕೇಲಮತಿ, ಈಗ ಒಂದು 8 ವೆರೈಟಿ ಡಿಪಾರ್ಟ್ಮೆಂಟ್ ಇದೆ. ಒಬ್ಬ ಮನುಷ್ಯನಿಗೆ ಹುಚ್ಚುಚ್ಚಂ ಕೂಗೋದು, ಹುಚ್ಚುಚ್ಚಂ ಕಿರ್ಚಾಡೋದು, ತಲೆ ಬಡ್ಕೊಳ್ಳೋದು, ಕೈಲಿ ತಲೆ ಬಡ್ಕೊಳ್ಳೋದು, ಕಲ್ಲಲ್ಲಿ ತಲೆ ಚಚ್ಕೊಳ್ಳೋದು, ಗೋಡೆಗೋಗಿ ತಲೆ ಚಚ್ಕೊಳ್ಳೋದು, ಸಿಕ್ಕಿದ್ದಲ್ಲಿ ತಲೆ ಬಡ್ಕೊಳ್ಳೋದು, ಪ್ರಾಣಿಗಳಿಗೆ ಹಿಂಸೆ ಕೊಡೋದು. ಈ ಹುಡುಗ ಇಲ್ಲಿ ನಾಯಿಗೆ ಹಿಂಸೆ ಕೊಡ್ತಾ ಇದ್ದಾನೆ. ಬೀದಿಲಿ ಹೋಗೋ ಬರೋ ನಾಯಿಗಳಿಗೆಲ್ಲ ಹಿಂಸೆ ಕೊಡ್ತೆ ಅಂತ ಬರೆದಿದ್ದಾರೆ. ಪ್ರಾಣಿಗಳ ಮೇಲೆ ಹಿಂಸೆ ಕೊಡುವಂಥದ್ದು, ತನಗೆ ತಾನೇ ಪನಿಷ್ ಮಾಡ್ಕೊಳ್ಳೋವಂಥದ್ದು, ಇದು ಕೇಕಮತಿ ಅಂತ ಹೇಳ್ತಾರೆ. ಇದು ಬಾನಾಮತಿಲಿ ಇದೊಂದು ಪ್ರಯೋಗ. ಇದು ಏನೋ ಮಾಡಿರ್ಬೋದು, ಇಲ್ಲ ಆ ಕೇಕಮತಿ ಪ್ರಯೋಗ ಆಗಿರೋ ಜಾಗದಲ್ಲಿ ದಾಟಿರ್ಬೋದು, ಮುಟ್ಟಿರ್ಬೋದು. ಇವನಿಗೆ ಅಂತ ಮಾಡಿದಿಲ್ಲದೆ ಇರ್ಬೋದು, ಇವನ ಮೇಲೆ ಪ್ರಯೋಗ ಆಗಿಲ್ಲದೆ ಇರ್ಬೋದು. ಅದು ಮುಟ್ಟಿದರೆ, ಮಾಡಿರುವಂಥ ಆ ಮಾಟಮಂತ ಪ್ರಯೋಗದ ದ್ರವ್ಯ ವಸ್ತುಗಳನ್ನು ಮುಟ್ಟಿದರೆ ಅಥವಾ ದಾಟಿಬಿಟ್ಟಿದ್ರೆ ಈ ದೋಷ ಬರ್ತದೆ. ಇಲ್ಲ ಅಂದರೆ ಈಗ ಯಾರೋ ಒಬ್ಬರು ನನಗೆ ಮಾಡಿಸ್ಬಿಟ್ಟಿರ್ತಾರೆ ಕೇಕಮತಿ ಪ್ರಯೋಗ, ನನ್ನ ಪಕ್ಕದಲ್ಲಿ ಒಬ್ಬ ಇರ್ತಾನೆ ಯಾವ ನನ್ನ ಜೊತೆ ಕೂತ್ಕೊಳ್ಳೋದು, ಮಾಡೋದು, ಬರೋದು ಮಾಡೋದು, ನಾನೇನು ಮಾಡ್ತೀನಿ, ಹಂಗೆ ಅಂದ ತಕ್ಷಣ ದೇವಸ್ಥಾನಕ್ಕೂ ಏನೋ ಪರಿಹಾರ ಮಾಡ್ಕೊಂಬಿಡ್ತೀನಿ. ಅದು ಏನಾಗುತ್ತೆ, ನನ್ನ ಪಕ್ಕದಲ್ಲಿ ಇರ್ತಾರಲ್ಲ ಅವ್ರಿಗೆ ಹೋಗಿ ಸೇರ್ಕೊಂಬಿಡ್ತೆ ನಾನು ರಿಲೀಫ್ ಆದಾಗ. ಇದು ಒಂದು ಮ್ಯಾಜಿಕ್. ಇದು ಎಷ್ಟೋ ಜನ ಗೊತ್ತಿಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ನನಗೆ ಮಾಡಿಸಿರ್ತಾರೆ. ನಾನು ಅನುಭವಿಸೋದನ್ನ ನನ್ನ ಪಕ್ಕದಲ್ಲಿರೋರು ಅನುಭವಿಸ್ತಿರ್ತಾರೆ. ನಾನು ಯಾಕೆ ಅನುಭವಿಸ್ತಿಲ್ಲ, ನಾನು ದೇವ್ರಿಗೆ ಜಪ ತಪ್ಪ ಪೂಜೆ ಮಾಡಿಬಿಟ್ಟಿರ್ತೀನಿ, ಅದು ನನ್ನಿಂದ ಬಿಟ್ಟು ಹೊಟ್ಟೋಗುತ್ತೆ. ನನ್ನ ಹತ್ರ ಯಾರು 24 ಗಂಟೆ ಇರ್ತಾರೋ ಅವ್ರಿಗೆ ಅದು ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಆ ಥರನೂ ಇರ್ಬೋದು. ಯಾರಿಗೋ ಬೇರೆಯವ್ರಿಗೆ ಕೇಕಮತಿ ಪ್ರಯೋಗ, ಈ ಕೇಕಮತಿ ಪ್ರಯೋಗ ಇನ್ನೊಬ್ಬರು ಮಾಡಿರ್ತಾರೆ, ಈ ಹುಡುಗ ಅವ್ರ ಜೊತೆ ಇರ್ಬೋದು, ಬಹುಶಃ ಇವ್ರ ಅಪ್ಪಂಗೆ ಮಾಡಿರ್ಬೋದು, ಅಥವಾ ಇವ್ರ ತಾಯಿಗೆ ಮಾಡಿರ್ಬೋದು. ಇವ್ರ ಅಪ್ಪ ಅಮ್ಮ ಜಪ ತಪ ಪೂಜೆ ದೇವಸ್ಥಾನಕ್ಕೆಲ್ಲ ಹೋಗೋ ಅಭ್ಯಾಸ ಇರೋದ್ರಿಂದ ಇದ್ದಿದ್ರೆ ಆಗ ಯಾರಿಗಿಲ್ವೋ ಅವ್ರ ಪಕ್ಕದಲ್ಲಿ ಹೊಟ್ಟೋಗ್ಬಿಡ್ತದೆ. ಇದು ಒಂಥರ ವಿಚಿತ್ರವಾದಂಥ ಅನುಭವ. ಅದಕ್ಕೆ ಬಾನಾಮತಿ ಪ್ರಯೋಗದಲ್ಲಿ ಕೇಕಮತಿ ಪ್ರಯೋಗ ಈ ಮಗುಗೆ ಅನುಭವಿಸ್ತಾ ಇದೆ. ಇವನ ಮೇಲೆ ಪ್ರಯೋಗ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಸಿಂಪ್ಟಮ್ಸ್ ಮಾತ್ರ ಇದೆ. ಈ ಒಂದು ಕೇಕಮತಿ ಪ್ರಯೋಗ ಮಗು ಮೇಲೆ ಆಗಿರೋದ್ರಿಂದ ಇದನ್ನು ತಕ್ಷಣ ಪರಿಹಾರ ಮಾಡಿಕೊಳ್ಳೇಬೇಕು, ಇಲ್ಲಾಂದರೆ ಸ್ವಯಂ ಆತ್ಮಹತ್ಯೆಗೆ ದಾರಿ ತೋರಿಸ್ಬಿಡ್ತದೆ. ತನಗೆ ತಾನೇ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥದ್ದು, ಹುಚ್ಚು ಚಂಗ ಆಟಾಡಿ ಬಟ್ಟೆಲ್ಲ ಕೆರ್ಕೊಳ್ಳೋದು, ತಲೆಯೆಲ್ಲ ಕೂದಲ್ಲದಾಗಿ ಮನೆ ಬಿಟ್ಟು ಓಡೋಡೋದು, ಎಲ್ಲೋ ಮಲಗೋದು, ಎಲ್ಲೋ ತಿನ್ನೋದು, ಏನೋ ಬಿಸಾಕಿರ್ ತಿನ್ಕೊಳ್ಳೋದು, ಪಾಳು ಬಿದ್ದಿರೋ ಮನೆಗಳು, ಒಳ್ಳೆ ಮನೆಯಲ್ಲೆಲ್ಲ ಪಾಳು ಬಿದ್ದಿರೋ ದೇವಸ್ಥಾನಗಳು, ಪಾಳು ಬಿದ್ದಿರೋ ಸ್ಕೂಲ್ಸು, ಪಾಳು ಬಿದ್ದೋಗಿರೋ ಜಾಗಗಳಲ್ಲಿ ಮಲಗೋತಾರೆ ಇವರು. ಯಾಕೆಂದರೆ ಹುಚ್ಚು ಹಿಡಿಯುವಂಥ ಸ್ವಭಾವ ಕೇಕಮತಿ ಇರೋದು. ಕೇಕಮತಿ ಅಂದರೆ ಒಬ್ಬ ಮನುಷ್ಯನ ಹುಚ್ಚುಚ್ಚಂಗೆ ಮಾಡಿಬಿಡೋದು, ಚೆನ್ನಾಗಿರೋ ಮನುಷ್ಯನ ಹುಚ್ಚು ಹಿಡಿಯೋಗಿ ಮಾಡಿಬಿಡ್ಬೋದು. ಕೇಕಮತಿನಲ್ಲಿ ವಾರಾಹಿ ಮಂತ್ರಗಳನ್ನು ಉಪಯೋಗಿಸ್ಕೊಂಡು ಇದನ್ನು ಮಾಡ್ಬೋದು, ಅಥವಾ ಚಂಡಿ ಚೌಡಿ ಪ್ರಯೋಗ ಉಪಯೋಗಿಸ್ಕೊಂಡು ಕೇಕಮತಿಯನ್ನು ಮಾಡ್ಬೋದು. ಈ ಕೇಕಮತಿ ಪ್ರಯೋಗ ಆಗಿರೋದ್ರಿಂದ ಈ ಮಗುಗೆ ಈಗ ಸಿಂಪ್ಟಮ್ಸ್ ಸ್ವಲ್ಪ ಕಮ್ಮಿ ಇದೆ. ಇದನ್ನು ಕ್ಯೂರ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೆ ವಿಪರೀತಕ್ಕೆ ಹೋದಾಗ ಇದು ಇಡೀ ವರ್ಲ್ಡ್ಗೆ ಚಾಲೆಂಜು. ಇದನ್ನು ತೆಗೆಯೋಕ್ಕೆ ಜಗತ್ತಿನಲ್ಲಿ ಯಾವ ಡಾಕ್ಟ್ರಿಗೂ ಔಷಧಿ ಗೊತ್ತಿಲ್ಲ, ಕಾನ್ಸೆಪ್ಟ್ ಗೊತ್ತಿಲ್ಲ. ಯಾಕೆಂದರೆ ಇದು ಬಿಯಾಂಡ್ ದಿ ಸೈನ್ಸ್, ಬಿಯಾಂಡ್ ದಿ ಮೆಡಿಕಲ್ ಸೈನ್ಸ್. ಅದರಿಂದ ತಲೆ ಬಡ್ಕೊಳ್ಳೋದು, ಹುಚ್ಚು ಚಂಗಾಡೋದು, ಪ್ರಾಣಿಗಳಿಗೆ ಹಿಂಸೆ ಕೊಡೋದು, ಬೈಯೋದು, ಗಂಟಕಟ್ಟಲೆ ಬಾತ್ರೂಮಲ್ಲಿರೋದು, ಗಂಟಕಟ್ಟಲೆ ಹಲ್ಲುಚ್ಚ ಕೂತ್ಕೊಂಡು, ಇವೆಲ್ಲ ಸಿಂಪ್ಟಮ್ಸ್ಗೆ ಒಂದು ಹೆಸರಿಟ್ಟಿದ್ದಾರೆ ಅಷ್ಟೇ. ಆದರೆ ಪರ್ಮನೆಂಟಾಗಿ ಶಾಶ್ವತವಾಗಿ ಕ್ಯೂರ್ ಮಾಡೋದು ಕಷ್ಟ. ಅಕಸ್ಮಾತ್ ಈ ಕೊಡೋ ಮೆಡಿಷನ್ಸಲ್ಲಿ ಎಷ್ಟೋ ಜನಕ್ಕೆ ಸೈಡ್ ಎಫೆಕ್ಟ್ ಆಗಿದೆ. ಸೈಡ್ ಎಫೆಕ್ಟ್ ಆಗಿಬಿಟ್ಟು ಸಂತಾನೋತ್ಪತ್ತಿ ಮಕ್ಕಳಾಗಕ್ಕೆ ತೊಂದರೆ ಆಗ್ತಿದೆ, ನಪುಂಸಕತೆ, ಇಂಪೊಟೆನ್ಸಿ, ಮೆಮೊರಿ ಪವರ್ ಕಮ್ಮಿ ಆಗುತ್ತೆ ಮಾತ್ರೆಯಿಂದ, ಭಾಳಷ್ಟು ಅಡ್ವರ್ಸ್ ಎಫೆಕ್ಟ್ ಇದೆ, ಸೈಡ್ ಎಫೆಕ್ಟ್ ಇದೆ. ಈ ಹುಡುಗ ಹೇಳಿದ ಮಾತು ಕೇಳಲ್ಲ ಅಂತ ಹೇಳಿದ್ದಾರೆ, ಅದು ನಿಜ. ದೊಡ್ಡವ್ರಿಗೆ ಮಾತಿಗೆ ಬೆಲೆ ಕೊಡೋದಿಲ್ಲ,
ಮೂರನೇದು ತಲೆ ಚಚ್ಕೊಳ್ಳೋದು, ಗೋಡೆಗೆ ತಲೆ ಚಚ್ಕೊಳ್ಳೋದು, ಕೈಯಲ್ಲಿ ತಲೆ ಚಚ್ಕೊಳ್ಳೋದು. ಈ ಥರದಲ್ಲಿ ಬಿಸಿ ಇರುವಾಗ ಅವನು ಮಂತ್ರ ಜಪ ತಪಗಳು ಮಾಡಲ್ಲ, ಅವನು ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗಬಾರ್ದು ಅಂತ ಈ ಥರ ಪ್ರಯೋಗಗಳಾಗಿರ್ತದೆ. ದೇವಸ್ಥಾನಕ್ಕೆ ಹೋಗಬಾರ್ದು, ಜಪ ತಪ ಮಾಡಬಾರ್ದು ಎಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ತಾಯಿ ಅಥವಾ ತಂದೆ, ಈ ಮಗುವಿನ ತಂದೆ ಅಥವಾ ತಾಯಿ ಒಂದು ನಿಂಬೆಹಣ್ಣು ಇಟ್ಕೊಂಡು, ನಿಂಬೆಹಣ್ಣು ಅಥವಾ ಜೇನುತುಪ್ಪ, ನಿಂಬೆಹಣ್ಣು ಸಿಗಲಿಲ್ಲ ಅಂದರೆ ಜೇನುತುಪ್ಪ, ಇಲ್ಲ ನಿಂಬೆಹಣ್ಣು ಜೊತೆಗೆ ಜೇನುತುಪ್ಪನೂ ಒಂದು ತಟ್ಟೆಯಲ್ಲಿ ಒಂದು ಜೇನುತುಪ್ಪ ತಗೊಳ್ಳಿ, ಒಂದು ಕಾಲು ಲೋಟ ಅಥವಾ ಒಂದು 5 ಚಮಚ 4 ಚಮಚ ಜೇನುತುಪ್ಪ ತಗೊಳ್ಳಿ, ಒಂದೆರಡು ನಿಂಬೆಹಣ್ಣು ಇಟ್ಕೊಳ್ಳಿ. ಅಥವಾ ಅವ್ನಿಗೆ ಇಷ್ಟವಾದಂಥ ಹಣ್ಣು ಯಾವುದು ನೋಡಿ, ಇಷ್ಟವಾದಂಥ ಹಣ್ಣು ಅದನ್ನು ಕೈಲಿಟ್ಕೊಂಡು, ನಿಮಗೆ ಜೇನುತುಪ್ಪ ಅವ್ನು ಕುಡಿ ತಿನ್ನೋದಿಲ್ಲ ಅಂತಂದರೆ ಅವ್ನಿಗೆ ಇಷ್ಟವಾದಂಥ ಸ್ವೀಟ್ ಮೇಲೆ ಜೇನುತುಪ್ಪ ಹಾಕ್ಬಿಡಿ. ಆ ಸ್ವೀಟು ಶುಕ್ರ ಗ್ರಹ, ಜೇನುತುಪ್ಪ ಶುಕ್ರ, ನಿಂಬೆಹಣ್ಣು ರಾಹುಗ್ರಹ. ಅಥವಾ ನೀವು ಯಾವ ಫಲ ತಗೋತಿರೋ, ಬಾಳೆಹಣ್ಣು, ಸೇಬು ಅಥವಾ ಕಿತ್ತಲೆಹಣ್ಣು, ಮೋಸಂಬಿ ಅಥವಾ ಗೋಡಂಬಿ ಏನು ತಿಂತಾನೋ ಅದನ್ನು ತೊಗೊಂಡು ತಟ್ಟೆಲಿ ಇಟ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ಅರ್ಧ ಗಂಟೆ ನಾನು ಹೇಳೋದನ್ನು ಒಂದು 3/4 ಗಂಟೆ ಮಾಡಬೇಕಿದು. ಹೇಗೆ ಅಂದರೆ, ಓಂ ನಮೋ ಭಗವತಿ ವಾರಾಹಿ ಶತ್ರು ಸಂಹಾರಿ ಸಂಕಟಹರಣಿ ಸರ್ವಮಾತ್ರೆ ಮ್ರೀಂ ಧೂಂ ವಂ ಸರ್ವಾರಿಷ್ಟಂ ನಿವಾರೆ ನಿವಾರೆ ಹುಂ ಫಟ್ ಸ್ವಾಹ. ಓಂ ನಮೋ ಭಗವತಿ ವಾರಾಹಿ ಶತ್ರು ಸಂಹಾರಿ ಸಂಕಟಹರಣಿ ಸರ್ವಮಾತ್ರೆ ಮ್ರೀಂ ಧೂಮಂ ಸರ್ವಾರಿಷ್ಟಂ ನಿವಾರಯ ನಿವಾರಯ ಹುಂ ಫಟ್ ಸ್ವಾಹ. ಓಂ ನಮೋ ಭಗವತಿ ವಾರಾಹಿ ಶತ್ರು ಸಂಹಾರಿ ಸಂಕಟಹರಣಿ ಸರ್ವಮಾತ್ರೆ ಮ್ರೀಂ ಧೂಂ ವಂ ಸರ್ವಾರಿಷ್ಟಂ ನಿವಾರಯ ನಿವಾರಯ ಹುಂ ಫಟ್ ಸ್ವಾಹ. ಓಂ ನಮೋ ಭಗವತಿ ವಾರಾಹಿ ಶತ್ರು ಸಂಹಾರಿ ಸಂಕಟಹರಣಿ ಸರ್ವಮಾತ್ರೆ ಮ್ರೀಂ ಧೂಂ ವಂ ಸರ್ವಾರಿಷ್ಟಂ ನಿವಾರಯ ನಿವಾರಯ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರ ಹೇಳಬೇಕು. ಅರ್ಧ 3/4 ಗಂಟೆ ಈ ಮಂತ್ರ ಬಾಯಾಟ್ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಆ ಜೇನುತುಪ್ಪ ಅಥವಾ ಹಣ್ಣು ಅಥವಾ ಏನು ನಿಂಬೆಹಣ್ಣು ಯಾವುದು ಇದ್ದದಕ್ಕೆ ಮಂತ್ರ ಅಭಿಮಂತ್ರಿಸಿ ಆ ಹುಡುಗನಿಗೆ ಜೇನುತುಪ್ಪ ಅಥವಾ ಜೇನುತುಪ್ಪ ತಿನ್ನಿಸಿ ಅವ್ನು ತಿಂದಿರೋ ಒಂದು ಸ್ವೀಟ್ ತಿನ್ನಿಸ್ಬಿಡಿ. ಮತ್ತು ಮುಂದಿನದಲ್ಲಿ ಆ ನಿಂಬೆಹಣ್ಣು ರಸದಲ್ಲಿ ಶರಬತ್ ಮಾಡಿಬಿಟ್ಟು ಆ ಹುಡುಗನಿಗೆ ಕುಡಿಸ್ತಾ ಇರಬೇಕು. ಮತ್ತು ನಿಂಬೆಹಣ್ಣಿನ ರಸನ ತೆಗೆದುಬಿಟ್ಟು ಮಂತ್ರ ಹಾಕಿದ್ಮೇಲೆ ನಿಂಬೆಹಣ್ಣಿನ ರಸನ ತೆಗೆದುಬಿಟ್ಟು ಲೋಟಕ್ಕೆ ಹಾಕ್ಕೊಂಡು ಆ ನಿಂಬೆಹಣ್ಣು ರಸನ ನೆತ್ತಿಗೆ ತಟ್ಬಿಡ್ಬೇಕು, ನೆತ್ತಿಗೆ ಹಚ್ಚಬೇಕು. ನಿಂಬೆಹಣ್ಣು ರಸನ ನೆತ್ತಿಗೆ ಹಚ್ಚಿಬಿಟ್ರೆ ಕೇಕಮತಿ ಪ್ರಯೋಗ ಸ್ಟಾಪ್ ಆಗುತ್ತೆ. ಮತಿ ಅಂದರೆ ಬುದ್ಧಿ, ಕೇಕಮತಿ ಅಂದರೆ ಕೇಕ ಹಾಕೋದು, ಕುರ್ಚೋದು, ಕೂಗೋದು, ಬಡ್ಕೊಳ್ಳೋದು, ಕೂಗಾಟ, ಹಿಡಿದಾಟ, ಹೊಡೆದಾಟ ಅದೆಲ್ಲ ಮಾಡೋದು ಕೇಕಮತಿ ಅಂತ. ಇದು ಬಾನಾಮತಿ ಒಂದು ವಿಶೇಷವಾದ ಪ್ರಯೋಗ. ಇದು ಎಂಥ ದೊಡ್ಡ ಶ್ರೀಮಂತ, ಎಂಥ ದೊಡ್ಡ ದೊಡ್ಡ ಪೊಸಿಷನ್, ಎಂಥ ಅಧಿಕಾರದಲ್ಲಿದ್ದವನು ಈ ಕೇಕಮತಿ ಮಾಡಿಬಿಟ್ರೆ ಹುಚ್ಚನಾಗ್ಬಿಡ್ತಾನೆ. ಅದರಿಂದ ಈ ಮಂತ್ರವನ್ನು ಹೇಳಿ ತಂತ್ರ ಏನು ಮಾಡಬೇಕು, ಜೇನುತುಪ್ಪ ಅಥವಾ ತಿನ್ನುವಂಥ ಸ್ವೀಟ್ ಯಾವುದು ಇಷ್ಟ ಇದೆಯೋ ಅಥವಾ ಒಂದು ತಿನ್ನುವಂಥ ಹಣ್ಣು ಮತ್ತು ಒಂದು ಏನು ನಿಂಬೆಹಣ್ಣು ಅದನ್ನೊಂದು ತಟ್ಟೆಲಿಟ್ಕೊಂಡು ಓಂ ನಮೋ ಭಗವತಿ ವಾರಾಹಿ ಸರ್ವಶ ಶತ್ರು ಸಂಹಾರಿ. ಇಲ್ಲಿ ಶತ್ರು ಯಾರು ಅಂತ ಗೊತ್ತಿಲ್ಲ, ನಮ್ಮನೆಯವರೋ ಹೊರಗಡೆಯವರೋ ಯಾರೋ ಗೊತ್ತಿಲ್ಲ, ಒಟ್ಟು ಶತ್ರು ಸಂಹಾರಿ ಯಾರು ವಾರಾಹಿ. ನಿಮ್ಮ ಜಾತಕದಲ್ಲಿ ಆ ಹುಡುಗನ ಜಾತಿ ಯಾರು ಶತ್ರು ಆಗಿದೆ ಅವ್ರು ಸಂಹಾರಿ ಮಾಡ್ತಾರೆ. ಸಂಕಟಹರಣಿ, ಆ ಬಂದಿರೋ ಹುಡುಗನ ಸಂಕಟ ಏನು, ತಲೆ ಚಚ್ಕೊಳ್ಳೋದು, ಕೂಗೋದು, ಕಿರ್ಚೋದು, ಬಾತ್ರೂಮಲ್ಲಿ ಗಂಟುಗಟ್ಟಲೆ ಇರೋದು. ಸರ್ವಮಾತ್ರೆ ಎಲ್ಲ ಕಾಲದಲ್ಲೂ ತಾಯಿಯಾಗಿ ಮ್ರೀಂ ಧೂಂ ವಂ ಸರ್ವಾರಿಷ್ಟಂ ನಿವಾರಯ ನಿವಾರಯ ಹುಂ ಪಟ್ ಸ್ವಾಹ. ನನ್ನ ಮಗನ ಸರ್ವಾರಿಷ್ಟ ಅನಿಷ್ಟಗಳು ಏನೇನಿದೆಯೋ, ಬಾನಾಮತಿ ಇರ್ಬೋದು, ಚಂಡಿ ಪ್ರಯೋಗ, ಚೋಡಿ ಪ್ರಯೋಗ, ವಾರಾಹಿ ಪ್ರಯೋಗ, ಶರಭ ಪ್ರಯೋಗ, ಪ್ರತ್ಯಂಗಿರ ಪ್ರಯೋಗ ಏನೇ ಇದ್ದರೂ ಕೂಡ ಅದು ಸರ್ವಾರಿಷ್ಟಂ ನಿವಾರ ನಿವಾರ ಓಂ ಪಟ್ ಸ್ವಾಹ ಅಂಥೇಳಿ ಇದು ಜಪ ಮಾಡಿ ತಿನ್ನಿಸ್ಬೇಕು. ಜೇನುತುಪ್ಪ ಕುಡಿಸ್ಬೇಕು, ಸ್ವೀಟ್ ತಿನ್ನಿಸ್ಬೇಕು, ಹಣ್ಣು ತಿನ್ನಿಸ್ಬೇಕು, ಭಾಳ ಏನು ನಿಂಬೆಹಣ್ಣು ಜ್ಯೂಸ್ನಲ್ಲಿ ಪಾನಕ ಮಾಡಿ ಕುಡಿಸ್ಬೇಕು, ಮತ್ತು ಇನ್ನೊಂದು ನಿಂಬೆಹಣ್ಣು ತೆಗೆದು ಹಿಂಡಿಬಿಟ್ಟು ತಲೆಗೆ ನೆತ್ತಿಗೆ ಹಚ್ಚಿಬಿಟ್ಟ ಅಂತಂದರೆ ಎಲ್ಲ ದೋಷ ನಿವಾರಣೆ ಆಗುತ್ತೆ. ಇದು ಒಂದು ವಿಶೇಷವಾದ ತಂತ್ರ, ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಇದು ಎಲ್ಲಿವರೆಗೂ ಮಾಡಬೇಕು ಅವ್ನಿಗೆ ಒಳ್ಳೇದಾಗೋ ತನಕ ಮಾಡಬೇಕು, ನಿಲ್ಲಿಸೋಂಗಿಲ್ಲ. ಅದು ಎಲ್ಲೂ ವಿಶೇಷವಾಗಿ ಹುಣ್ಮೆ ಅಮಾವಾಸ್ಯೆ ಹೆಚ್ಚೆಚ್ಚಿಗೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಪತ್ರ ಬರೆದಿದ್ದಕ್ಕೆ ಒಂದು ಎಪಿಸೋಡ್ ಮಾಡಿದ್ದೀನಿ. ಹುಣ್ಮೆ ಅಮಾವಾಸ್ಯೆ ದಿವಸ ಗರಿಕೆ, ಎಳ್ಳು, ಬಿಳಿ ಸಾಸಿವೆ, ಗೋಧಿ, ಹೂವು, ಗಂಧ ಮತ್ತು ಅಕ್ಷತೆ. ಗರಿಕೆ, ಎಳ್ಳು, ಬಿಳಿ ಸಾಸಿವೆ, ಗೋಧಿ, ಹೂವು, ಗಂಧ, ಅಕ್ಷತೆಯಲ್ಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಮಂತ್ರ ಹೇಳಿ 21 ಸಲ
ಅರ್ಘ್ಯ ಕೊಡಬೇಕು ಅರ್ಘ್ಯ ಕೊಡಬೇಕು ನಿಮ್ಮ ಯಜಮಾನರು ನಿಮ್ಮ ಮಗನ ಪರವಾಗಿ ಇದು ಒಂದು ತಂತ್ರ ಪ್ರಯೋಗ ಇದಿಷ್ಟು ಮಾಡ್ಲಿ ಖಂಡಿತ ಒಳ್ಳೆದಾಗುತ್ತೆ ವೀಕ್ಷಕರ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೇ ತಿಂಗಳು 28 29 30ನೇ ತಾರೀಕು ನಾನು ಬೆಂಗಳೂರಿನ ಸುಮಾರು 45 ಕಿಲೋಮೀಟರ್ ದೂರದಲ್ಲಿ ಒಂದು ಸುಕ್ಷೇತ್ರದಲ್ಲಿ ಮರ್ಮಾ ಥೆರಪಿ ಅಂದ್ರೆ ಮರ್ಮಾ ಚಿಕಿತ್ಸೆ ಕ್ಲಾಸ್ ಮಾಡ್ತಾ ಇದೀನಿ 3 ದಿವಸ ಈ 3ನೇ ದಿವಸ ಬಹಳ ಪ್ಯಾಕ್ಡ್ ಕ್ಲಾಸ್ ಇದು ತುಂಬಾ ವಿಶೇಷವಾದದ್ದು ಇದು ಮರ್ಮ ವಿದ್ಯೆನ ನಾನು ಕಲಿಸ್ತಾ ಇದೀನಿ ಮರ್ಮ ಅಂದ್ರೆ ಲಕ್ಷಾಂತರ ವರ್ಷದಿಂದ ಔಷಧಿ ಇಲ್ಲದೆ ಆಪರೇಷನ್ ಇಲ್ಲದೆ ಕ್ಯೂರ್ ಮಾಡ್ತಿದ್ರು ಎಲ್ಲಾ ತರ ಲಕ್ವ ತಲೆನೋವು ಅಸ್ತಮಾ ಬಿಪಿ ಡಯಾಬಿಟಿಸ್ ಪೈಲ್ಸ್ ಪಿಸ್ತೂಲ ಮತ್ತೆ ಪಿಟ್ಸ್ ಇತರದೆಲ್ಲಾ ತರ ಕಾಯಿಲೆಗಳು ಏನೇನಿದೆಯೋ ಅದನ್ನೆಲ್ಲ ಔಷಧಿ ಇಲ್ಲದೆ ಆಪರೇಷನ್ ಕ್ಯೂರ್ ಮಾಡ್ತಂತ ವಿದ್ಯೆ ಅದು ಕಾಲಕ್ರಮೇಣ ನಶಿಸ್ತಾ ಹೋಯ್ತು ಪ್ರಳಯ ಆಗ್ತಾ ಆಗ್ತಾ ಆ ವಿದ್ಯೆ ಇವಾಗ ಕೆಲವು ಕಡೆ ಇದೆ ಕೆಲವು ಜನ ಮಾತ್ರ ಅದನ್ನ ಮಾಡ್ತಾ ಇದ್ದಾರೆ ನನ್ನ ಆಸೆ ಪ್ರತಿಯೊಬ್ಬರ ಮೇಲೆ ಒಬ್ಬ ವೈದ್ಯನಿರಬೇಕು ಅದು ಮರ್ಮಾ ಥೆರಪಿ ಔಷಧಿ ಇಲ್ಲ ಇಂಜೆಕ್ಷನ್ ಇಲ್ಲ ಆಪರೇಷನ್ ಇಲ್ಲ ಆ ತರದ ಒಬ್ಬ ಡಾಕ್ಟರ್ ಇರಬೇಕು ತಾನು ಕ್ಯೂರ್ ಮಾಡಿ ತನ್ನ ಮನೆ ಮಂದಿರಿಗೆಲ್ಲ ಕ್ಯೂರ್ ಮಾಡಿ ಇನ್ನೂ ಸಮಯ ಇತ್ತು ಅಂದ್ರೆ ಒಂದು ಕ್ಲಿನಿಕ್ ಓಪನ್ ಮಾಡಿ ಎಲ್ಲರಿಗೂ ಕ್ಯೂರ್ ಮಾಡುವಂತ ಒಂದು ವ್ಯಕ್ತಿ ಆಗಬೇಕು ಅಂತ ಒಂದು ಆಸೆ ಅದಕ್ಕೆ ನಾನು 3 ದಿನ ಕ್ಲಾಸ್ ಮಾಡ್ತಾ ಇದೀನಿ ಇದರಲ್ಲಿ ಬಹಳ ವಿಶೇಷವಾದಂತದ್ದು ಯಾರು ಈ ಕ್ಲಾಸ್ ಅಟೆಂಡ್ ಆಗ್ತಾರೋ ಅವರಿಗೆ ಲಯಯೋಗ ಅಂತ ಒಂದು ವಿದ್ಯೆ ಇದೆ ಆ ಲಯಯೋಗನೇ ಓಜ್ಜಮದಲ್ಲಿ ಏನಾಗಿದ್ವಿ ಮುಂದೆ ಏನಾಗ್ತೀವಿ ಅಂತ ತಿಳ್ಕೊಳ್ಳುವಂಥದ್ದು ಈ ಒಂದು ವಿದ್ಯೆನ ನಾನು ಫ್ರೀಯಾಗಿ ಕಲಿಸ್ತಾ ಇದೀನಿ ಕೋರ್ಸ್ ಜಾಯಿನ್ ಆದರೆ ಇದು 3 ದಿನದ ಕೋರ್ಸು ನನ್ನ ಜೊತೆಲೇ ಇದ್ದು ಕಲ್ತ್ಕೊಳ್ಳುವಂಥದ್ದು ಇದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಶುರುವಾಗುತ್ತೆ ಕ್ಲಾಸಸ್ ಅಲ್ಲ ಅದಕ್ಕೆ ಈ ಒಂದು 3 ದಿನದಲ್ಲಿ ಕಲಿಬೇಕು ಅನ್ನೋರಾಗಿದ್ದು ನಾನು ಡಾಕ್ಟರ್ ಆಗಬೇಕು ಅನ್ನೋದಾಗಿದ್ದರೆ ನೀವು ಈ ಸ್ಕ್ರೀನ್ಗೆ ಬರೋ ನಂಬರ್ಗೆ ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆ ಒಳಗೆ ಕರೆ ಮಾಡಿ ಎಲ್ಲ ಡೀಟೇಲ್ಸ್ ಹೇಳ್ತಾ ರಿಜಿಸ್ಟರ್ ಮಾಡಿಸಿ ಇದು ಫ್ರೀ ಅಲ್ಲ 3 ದಿನ ನಿಮಗೆ ಊಟ ತಿಂಡಿ ಕೊಟ್ಟು ಉಳ್ಕೊಳ್ಳೋ ಜಾಗ ಕೊಟ್ಟು ವಿದ್ಯೆ ಹೇಳ್ಕೊಡ್ಬೇಕು ಫ್ರೀ ಕೋರ್ಸ್ ಅಲ್ಲ ಆಸಕ್ತಿ ಇರೋರು ಕೂಡಲೇ ಇದನ್ನು ಫೋನ್ ಮಾಡಿ ಮತ್ತೆ ಇದನ್ನು ಕಲಿಯೋದ್ರಿಂದ ನಿಮಗೆ ಬಹಳಷ್ಟು ದುಡ್ಡು ಸೇವ್ ಆಗುತ್ತೆ ಜೀವನದಲ್ಲಿ ಆಸ್ಪತ್ರೆಗೆ ಹೋಗೋದು ಮತ್ತೆ ಮೆಡಿಸಿನ್ಗೆ ಇನ್ವೆಸ್ಟ್ ಮಾಡೋದು ಒಂದು ಸಂಸಾರ ಆದಮೇಲೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ ಅಲ್ಲಿ ವಾಂತಿ ಬೇದಿ ಜ್ವರ ಕೆಮ್ಮು ನೆಗಡಿ ಸಣ್ಣ ಪುಟ್ಟ ಕಾಲಿಗೆ ಒಂದು ವರ್ಷಕ್ಕಿಲ್ಲ 30 ರಿಂದ 40 ಸಾವಿರ ರೂಪಾಯಿ ನಾವು ಮೆಡಿಸನ್ನು ಡಾಕ್ಟರ್ಗೆ ಅಂತ ಇನ್ವೆಸ್ಟ್ ಮಾಡ್ತೀವಿ ಆ ದುಡ್ಡಲ್ಲಿ ನೀವು ಇದನ್ನು ಕಲ್ತ್ಕೊಂಡು ಚೆನ್ನಾಗಿ ನೀವೇ ಡಾಕ್ಟ್ರಾಗಿ ಮೆಡಿಸನ್ ಇಲ್ಲದೆ ಆಪರೇಷನ್ ಎಲ್ಲನ ಕ್ಯೂರ್ ಮಾಡಲಿ ಅಂತೇಳಿ ನಾನು ವಿದ್ಯೆಯನ್ನು ನಶಿಸ್ತಾ ಹೋಗ್ತಾ ಇದೆ ವಿದ್ಯೆ ಅದನ್ನು ಹಾಳಾಗಬಾರ್ದು ಯಾರೋ ಕಲಿತು ಇನ್ನೊಬ್ರಿಗೆ ಹೇಳ್ಕೊಡ್ದೆ ಹೊಟ್ಟೋಗ್ತಿದ್ರು ಇದು ಎಲ್ಲರೂ ಕಲಿಬೇಕು ಅಂತ ಒಂದು ಆಸೆ ಆ ಕ್ಲಾಸ್ಗೆ ಆಸಕ್ತಿ ಇರೋ ಸೇರ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ಲ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆಗೆ ಒಂದು ಮ್ಯೂಸಿಕ್ ಚಾನಲ್ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ನಲ್ಲಿ ಒಂದು ಅಕೌಂಟ್ ಇದೆ ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸಾಯಿರಾಮ್.